ನಮಸ್ಕಾರ, ಅಮೋಗ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗುಬ್ಬಿ ಪಟ್ಟಣ ಪಂಚಾಯಿತಿಯ ಈ ಸಾಲಿನ ಬಜೆಟ್ ಅನ್ನು ಅಧ್ಯಕ್ಷ ಪ್ರೇಮ ಶಿವಕುಮಾರ್ ಮಂಡಿಸಿದರು. ಗುಬ್ಬಿ ಪಟ್ಟಣದ ಪಂಚಾಯಿತಿಯ 2018-19 ಸಾಲಿನ ಆಯವ್ಯಯವನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಾ ಶಿವಕುಮಾರ್ ಮಂಡಿಸಿದರು. 19.77 ಕೋಟಿ ಮೊತ್ತದ ಬಜೆಟ್ನಲ್ಲಿ 19.66 ಕೋಟಿ ಖರ್ಚು ತೋರಿಸಿ 10.45 ಲಕ್ಷ ಉಳಿತಾಯ ತೋರಿಸಿದರು. ಅಂಗವಿಕಲರ ಅಭಿವೃದ್ದಿಗಾಗಿ ಎಸ್ಎಫ್ಸಿ ನಿಧಿಯಿಂದ 2017-18 ಬಜೆಟ್ನಲ್ಲಿ 3 ಲಕ್ಷ ಬಳಕೆಯಾಗಿತ್ತು, ಆದರೆ ಕೇವಲ 40,000 ಬಳಸಿದ್ದಾರೆ. 2018-19 ಸಾಲಿಗೆ 3 ಲಕ್ಷ ಖರ್ಚು ಮಾಡಲು ಉದ್ದೇಶಿಸಲಾಗಿದೆ. ಸ್ವಚ್ಛ ಭಾರತ ಯೋಜನೆಗೆ ಪ್ರಸಕ್ತ ಸಾಲಿನಲ್ಲಿ 10 ಲಕ್ಷ ಖರ್ಚು ಮಾಡಿದ್ದು, ಬರುವ ವರ್ಷ 90 ಲಕ್ಷ ಖರ್ಚು ಮಾಡುವ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ. ಕಳೆದ ಸಾಲಿನಲ್ಲಿ 70 ಲಕ್ಷ ಆಸ್ತಿ ತೆರಿಗೆ ವಸೂಲಾಗಬೇಕಿತ್ತು, ಈ ವರ್ಷ ವಸೂಲಾಗಿದ್ದು 58 ಲಕ್ಷ ಮಾತ್ರ. ಬರುವ ಸಾಲಿನಲ್ಲಿ 80 ಲಕ್ಷ ಆಸ್ತಿ ತೆರಿಗೆ ನಿರೀಕ್ಷಿಸಲಾಗಿದೆ ಎಂದು ತಿಳಿಸಿದರು. ಸದಸ್ಯರಾದ ಸಿ ಮೋಹನ್ ಮತ್ತು 17ನೇ ವಾರ್ಡ್ ಸದಸ್ಯ ನರಸಿಂಹಮೂರ್ತಿ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ನಲ್ಲಿಗಳಿಗೆ ಮೀಟರ್ ಅಳವಡಿಕೆ, ಫ್ಲೆಕ್ಸ್ಗಳ ಅಳವಡಿಕೆ, ಸಮರ್ಪಕ ತೆರಿಗೆ ವಸೂಲಿ, ಸ್ಥಿರಸ್ತಿಗಳ ಸುಂಕ ವಸೂಲಿ ಮಾಡಬೇಕು. ನೆಲ ಬಾಡಿಗೆ ಮತ್ತು ಫ್ಲೆಕ್ಸ್ ಜಾಹೀರಾತಿನಿಂದ ವಸೂಲಾಗುತ್ತಿಲ್ಲ, ಕೇವಲ 50,000 ಆದಾಯ ಮಾತ್ರ ಬಂದಿದೆ. ಅಧಿಕಾರಿಗಳು ನಿಗಾವಹಿಸಿ ಫ್ಲೆಕ್ಸ್ ಶುಲ್ಕ ವಹಿಸಿ ಮಾಡಿದರೆ ಇದರಿಂದ ಲಕ್ಷಕ್ಕೂ ಅಧಿಕ ಆದಾಯ ನೋಡಬಹುದಾಗಿತ್ತು. ವಿವಿಧ ಪಕ್ಷಗಳ ಒತ್ತಡಕ್ಕೆ ಮಣಿದು ಫ್ಲೆಕ್ಸ್ ಹಾಕಿದಾಗ ಶುಲ್ಕ ವಸೂಲಿ ಮಾಡಿಲ್ಲ ಎಂದು ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು. ಒಟ್ಟು 1,977.39 ಲಕ್ಷ ರೂಪಾಯಿ 2018-19 ಸಾಲಿನ ಖರ್ಚು 1,966.94 ಲಕ್ಷ ರೂಪಾಯಿ ಒಟ್ಟು ಉಳಿತಾಯ 10.45 ಲಕ್ಷ ರೂಪಾಯಿ ಇದೇ ಸಂದರ್ಭದಲ್ಲಿ ಗುಬ್ಬಿ ಪಟ್ಟಣದ ಹಳೆ ಊರುಗಳಲ್ಲಿ ಒಳಚರಂಡಿ ಕಾಮಗಾರಿ ನಡೆಸಿರುವ ಅಧಿಕಾರಿಗಳು ಗುಂಡಿಗಳನ್ನು ಮುಚ್ಚಿಲ್ಲ, ಇದರಿಂದ ರಾತ್ರಿ ಹೊತ್ತು ಸಂಚರಿಸುವುದು ಕಷ್ಟವಾಗಿದೆ, ವೃದ್ಧರು ಮಹಿಳೆಯರು ಮಕ್ಕಳು ಓಡಾಡುವುದು ಕಷ್ಟವಾಗಿದೆ ಎಂದು ಸದಸ್ಯ ಜೆಸಿ ನರಸಿಂಹಮೂರ್ತಿ ಮತ್ತೊಂದು ಸಮಸ್ಯೆ ಬಗ್ಗೆ ಸಭೆಯ ಗಮನಕ್ಕೆ ತಂದರು. ನೀವು ಚಿಪ್ ಅದು ತುಂಬಿಸೋ ಕಷ್ಟ ಏನಂತ ಗೊತ್ತಿರುತ್ತೆ. ಹೋಗಕ್ ನೈಟ್ ಏನ್ ಮಾಡ್ತಾರೆ ಅಲ್ಲಿ ಏನು ಸಭೆಯ ಲೆಕ್ಕಾಧಿಕಾರಿ ಜಯಣ್ಣ, ಆರೋಗ್ಯ ನಿರೀಕ್ಷಕ ಅಂಚಿನಪ್ಪ, ಸದಸ್ಯರಾದ ಜಿಡಿ ಸುರೇಶ್ಗೌಡ, ವಿರೂಪಾಕ್ಷಪ್ಪ ಇತರರು ಇದ್ದರು. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಬೆಳ್ಳಿ ಪಾಲಕಿ ನಡೆಯಿತು. ಆಕಾಶದಲ್ಲಿ ಬಾಣ ಬಿರುಸುಗಳ ಚಿತ್ತಾರ, ಇದನ್ನ ಕಣ್ತುಂಬಿಕೊಳ್ಳಲು ಆಗಮಿಸಿದ ಸಾವಿರಾರು ಜನ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನಡೆದ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕಂಡುಬಂದ ದೃಶ್ಯವಿದು. ಪ್ರತಿ ವರ್ಷದಂತೆ ಈ ವರ್ಷವೂ ಮಠದಲ್ಲಿ ಅದ್ದೂರಿಯಾಗಿ ಬೆಳ್ಳಿ ಪಲ್ಲಕ್ಕಿ ಮಹೋತ್ಸವ ನಡೆಯಿತು. ಸಿದ್ದಲಿಂಗ ಸ್ವಾಮೀಜಿ ಪೂಜೆ ಸಲ್ಲಿಸಿ ಮಹೋತ್ಸವಕ್ಕೆ ಚಾಲನೆ ನೀಡುತ್ತಿದ್ದಂತೆ ನೆರೆದಿದ್ದ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ನಂತರ ಚಿತ್ತಾಕರ್ಷಕ ಪಟಾಕಿಗಳನ್ನು ಹಚ್ಚಲಾಯಿತು. ನಂತರ ಬಾಣ ಬಿರುಸುಗಳು ಆಕಾಶಕ್ಕೆ ಚುಮ್ಮಿ ಬೆಳಕಿನ ಮಳೆ ಸುರಿಯುತ್ತಿದ್ದವು. ಮನಮೋಹಕ ದೃಶ್ಯವನ್ನ ಕಂಡು ಜನರು ಪುಳಕಿತರಾದರು. ಇನ್ನು ಕೆಲವರು ತಮ್ಮ ಮೊಬೈಲ್ಗಳಲ್ಲಿ ಸುಂದರ ದೃಶ್ಯಗಳನ್ನ ಸೆರೆ ಹಿಡಿಯುತ್ತಿದ್ದರು.
ಒಟ್ಟಾರೆ ಸಾವಿರಾರು ಜನ ಬೆಳ್ಳಿ ಪಲ್ಲಕ್ಕಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ವಿದ್ಯಾರ್ಥಿಗಳ ಹಕ್ಕುಗಳ ಆಯೋಗ ರಚನೆ ಮಾಡಲು ಒತ್ತಾಯಿಸಿ ಎನ್ಎಸ್ಯುಐ ಕಾರ್ಯಕರ್ತರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕಡಿವಾಣ ಹಾಕಬೇಕು, ವಿದ್ಯಾರ್ಥಿಗಳ ಹಕ್ಕುಗಳ ಆಯೋಗ ರಚನೆ ಮಾಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿ ಎನ್ಎಸ್ಯುಐ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ರಾಷ್ಟೀಯ ಭಾರತೀಯ ವಿದ್ಯಾರ್ಥಿ ಒಕ್ಕೂಟದ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳ ಹಕ್ಕುಗಳ ಆಯೋಗ ರಚನೆ ಮಾಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳು ಜೀವಂತವಾಗಿ ಉಳಿದಿವೆ. ಈ ಸಮಸ್ಯೆ ಬಗೆಹರಿಸಲು ಯಾರೂ ಗಮನ ಹರಿಸುತ್ತಿಲ್ಲ. ಸರ್ಕಾರ ಏನಾದರೂ ಸ್ಪಂದಿಸಬೇಕು ಎಂದು ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಸುಮ ಕೊಂಡವಾಡಿ ಚಂದ್ರಶೇಖರ್ ಒತ್ತಾಯಿಸಿದರು. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕಡಿವಾಣ ಹಾಕಿ ಸರ್ಕಾರಿ ಸಂಸ್ಥೆಗಳನ್ನು ಬೆಳೆಸಬೇಕು. ವಿಶ್ವವಿದ್ಯಾಲಯ ಕುಲಪತಿಗಳನ್ನು ರಾಜಕೀಯ ಪಕ್ಷಗಳಿಂದ ಹೊರತುಪಡಿಸಬೇಕು. ವಿವಿಗಳ ಡಿಜಿಟಲೀಕರಣವಾಗಬೇಕು. ವಿವಿಗಳ ಶಿಕ್ಷಣ ಪದ್ದತಿಯನ್ನು ತಿದ್ದುಪಡಿ ಮಾಡಿ ವಿದ್ಯಾರ್ಥಿಗಳಿಗೆ ಪೂರಕವಾಗುವ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯ ಮಾಡಿದರು. ಜಿಲ್ಲಾಧಿಕಾರಿಗಳಿಗೆ ಒಂದು ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸಿದ್ದೀನಿ. ನಮ್ಮ ವಿದ್ಯಾರ್ಥಿಗಳ ಹಕ್ಕುಗಳ ಆಯೋಗ ಒಂದು ಯಾವುದೇ ರಚನೆ ಆಗಿಲ್ಲ, ಯಾವುದೇ ಸರ್ಕಾರದ ಯಾವುದು ಮಾಡಿಲ್ಲ. ಅದಕ್ಕಾಗಿ ನಾವು ಅವ್ರಿಗೆ ಒಂದು ಬೇಡಿಕೆ ನೀಡ್ತಿದ್ದೀವಿ, ಒಂದು ಮನವಿ ನೀಡ್ತಿದ್ದೀವಿ. ಇವತ್ತು ಇದರಿಂದ ನಮಗೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕಡಿವಾಣ ಹಾಕಬೇಕು ಹಾಗೂ ನಮ್ಮ ಅಂಕಪಟ್ಟಿಗಳ ಏನು ಸುವ್ಯವಸ್ಥೆ ಇದೆ ಅದನ್ನು ಸರಿಪಡಿಸಬೇಕು. ನಂತರ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಜಿಲ್ಲಾ ಕಾಂಗ್ರೆಸ್ ವಕ್ತಾರ ರಾಜೇಶ್ ದೊಡ್ಡಮನೆ, ಮುಖಂಡರಾದ ಅನಿಲ್ ಕುಮಾರ್, ಮೋಹನ್ ಕುಮಾರ್, ಉಲ್ಲಾಸ್, ಅಂಜನ್ ಕುಮಾರ್, ಸಲ್ಮಾನ್, ಗಗನ್ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಕೊರಟಗೆರೆಯಲ್ಲಿ ಆಳ್ವಾಸ್ ನುಡಿಸಿರಿ ಸಾಂಸ್ಕೃತಿಕ ಕಾರ್ಯಕ್ರಮ ವೈಭವದಿಂದ ನೆರವೇರಿತು. ಮಕ್ಕಳಿಗೆ ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆ ಬಗ್ಗೆ ಆಸಕ್ತಿ ಮೂಡಿಸಲು ಸಂಸದ ಎಸ್ಪಿ ಮುದ್ದಹನುಮೇಗೌಡ ಹೇಳಿದರು. ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣದೊಂದಿಗೆ ಪಠ್ಯೇತರ ಚಟುವಟಿಕೆ ಆದ್ಯತೆ ನೀಡಬೇಕು ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡ ಕರೆ ನೀಡಿದರು. ಕೊರಟಗೆರೆಯಲ್ಲಿ ಆಳ್ವಾಸ್ ನುಡಿಸಿರಿ ವಿರಾಸತ್ ಘಟಕದ ಸಾಂಸ್ಕೃತಿಕ ವೈಭವಕ್ಕೆ ಚಾಲನೆ ನೀಡಿ ಸಂಸದರು ಮಾತನಾಡಿದರು. ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ನೀಡುವ ಅವಶ್ಯಕತೆ ಇದೆ. ಶಿಕ್ಷಣದೊಂದಿಗೆ ಸಾಮಾನ್ಯ ಜ್ಞಾನ, ಸಾಂಸ್ಕೃತಿಕ ಕಲೆ ಚಟುವಟಿಕೆಗಳು, ಯೋಗ, ಕ್ರೀಡೆಯಲ್ಲಿ ಮಕ್ಕಳ ಪ್ರತಿಭೆ ಮತ್ತು ಆಸಕ್ತಿಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸುವ ಜವಾಬ್ದಾರಿ ಪೋಷಕರ ಮತ್ತು ಶಿಕ್ಷಣದ ಸಂಸ್ಥೆ ಮೇಲಿದೆ ಎಂದರು. ಈ ಸಾಂಸ್ಕೃತಿಕ ವೈಭವಕ್ಕೆ ತರಬೇತಿ ಪಡೆದಿರುವ ನುರಿತ 350 ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆ ತೋರಿಸುವುದು ಶ್ಲಾಘನೀಯ ಎಂದರು. ಒಂದೇ ಕ್ಯಾಂಪಸ್ನಲ್ಲಿ ಸುಮಾರು 27,000 ಮಕ್ಕಳುಗಳಿಗೆ ಅತ್ಯಂತ ಶಿಸ್ತುಬದ್ಧ ಮತ್ತು ಗುಣಮಟ್ಟವನ್ನು ಕಾಪಾಡಿಕೊಂಡು ಮಕ್ಕಳನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿಪಡಿಸ್ತಕ್ಕಂಥ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಬೌದ್ಧಿಕವಾಗಿ, ದೈಹಿಕವಾಗಿ ಎಲ್ಲಕ್ಕಿನ್ನೂ ಅವರ ಅಭಿವೃದ್ಧಿಯನ್ನು ಕೊಂಚಿತ್ತು ಕೂಡ ಕ್ವಾಲಿಟಿನಲ್ಲಿ, ಗುಣಮಟ್ಟದಲ್ಲಿ ರಾಜಿ ಆಗದ ರೀತಿಯಲ್ಲಿ. ಆಳ್ವಾಸ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಮೋಹನ್ ಆಳ್ವ ಮಾತನಾಡಿ, ನಮ್ಮ ಸಂಸ್ಥೆಯಲ್ಲಿ 26,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಶಿಕ್ಷಣದೊಂದಿಗೆ ಮಕ್ಕಳಿಗೆ ಸಾಂಸ್ಕೃತಿಕ ಯೋಗ, ಕ್ರೀಡಾ ತರಬೇತಿ ಸಹ ನೀಡಲಾಗುತ್ತಿದೆ ಎಂದರು. ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಬೇಕು. ಪಾಶ್ಚಾತ್ಯ ದೇಶಗಳಾದ ಚೀನಾ, ಜರ್ಮನಿ, ರಷ್ಯಾ, ಫ್ರಾನ್ಸ್ ದೇಶಗಳು ಸೇರಿದಂತೆ ಹಲವು ದೇಶಗಳು ಮಾತೃಭಾಷೆಗೆ ಹೆಚ್ಚಿನ ಮಹತ್ವ ನೀಡುತ್ತಿದೆ ಎಂದು ಹೇಳಿದರು.
ಕೌಶಲ್ಯಾಭಿವೃದ್ಧಿ ನಿಗಮ ಅಧ್ಯಕ್ಷ ಮುರಳೀಧರ್ ಹಲಪ್ಪ, ಹೇಮಾವತಿ ನಾಲಾ ಮುಖ್ಯ ಅಭಿಯಂತಕ ಜಯಪ್ರಕಾಶ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಂಚಮಾರಯ್ಯ, ಮಾಜಿ ಸದಸ್ಯ ಕೃಷ್ಣಮೂರ್ತಿ ಸೇರಿದಂತೆ ಮತ್ತಿತರೆ ಪ್ರಮುಖರು ಪಾಲ್ಗೊಂಡಿದ್ದರು. ಐದಕ್ಕೆ ಮಾರಯ್ಯ ಜಾತಿ ನಿರ್ಮೂಲನೆಗೆ ಶ್ರಮಿಸಿದ ಶ್ರೇಷ್ಠ ವ್ಯಕ್ತಿ ಎಂದು ಶಿಡ್ಲಘಟ್ಟದಲ್ಲಿ ಶಾಸಕ ರಾಜಣ್ಣ ಹೇಳಿದ್ದಾರೆ. ಜಾತಿ ಪದ್ಧತಿ ನಿರ್ಮೂಲನೆ ಮಾಡಲು ಶ್ರಮಿಸಿದವರಲ್ಲಿ ದಲಿತ ವಚನಕಾರ ಐದಕ್ಕಿ ಮಾರಯ್ಯ ಸಹ ಒಬ್ಬರು ಎಂದು ಶಾಸಕ ರಾಜಣ್ಣ ತಿಳಿಸಿದರು. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ದಲಿತ ವಚನಕಾರರ ಜಯಂತ್ಯುತ್ಸವ ಹಾಗೂ ಸಂತ ಸೇವಾಲಾಲ್ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, 12ನೇ ಶತಮಾನದಲ್ಲಿ ಅನೇಕ ದಲಿತ ವಚನಕಾರರು ಇದ್ದರು. ಬಸವಣ್ಣನವರ ಅನುಭವ ಮಂಟಪದಲ್ಲಿ ಸ್ಥಾನ ಪಡೆದಿದ್ದರು. ಮೂಢನಂಬಿಕೆ, ಜಾತಿ ಮುಂತಾದ ಸಾಮಾಜಿಕ ಸಮಸ್ಯೆ ಹೋಗಲಾಡಿಸಲು ವಚನಗಳನ್ನು ಬರೆದು ಹೋರಾಟ ಮಾಡಿದರು ಎಂದು ತಿಳಿಸಿದರು. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು, ಅದೇ ಎಲ್ಲರ ಸಾರಾಂಶ ಇದೆ. ನಾವು ಮನುಷ್ಯರಾಗಿ ಬಾಳಬೇಕು, ಯಾವುದೇ ಜಾತಿ ಭೇದ ಅವರು ಮೂಲಕಸಬಗ್ಗೆಯಾಗಿ ನಾವು ಉಳಿಸ್ಕೊಂಡಿರುವಂತ ನಾವೆಲ್ಲರೂ ಕೂಡ ಅನುಕೂಲಕ್ಕೆ ಮನುಷ್ಯರು ಆ ರೀತಿಯಲ್ಲಿ ನಮ್ಮನ್ನು ಬಾಳಬೇಕು, ಆ ರೀತಿಯಲ್ಲಿ ನಮ್ಮ ಸಮಾಜ ಕಟ್ಟಬೇಕು, ಆ ರೀತಿಯಲ್ಲಿ ಸಮಾಜ ಬಾಳಿ ಬರಬೇಕು ಅನ್ನೋದು. ನಾಡೋಜಿ ಪ್ರಶಸ್ತಿ ವಿಜೇತ ಮುನಿವೆಂಕಟಪ್ಪ, ಪ್ರಕಾಶ್, ಉಪನ್ಯಾಸಕ ಮುನಿರಾಜು ಅವರನ್ನ ಇದೇ ವೇಳೆ ಸನ್ಮಾನಿಸಲಾಯಿತು. ತಹಸೀಲ್ದಾರ್ ಅಜಿತ್ ಕುಮಾರಾಯ್, ಪ್ರಭಾರಿ ನಗರಸಭೆ ಅಧ್ಯಕ್ಷೆ ಪ್ರಭಾವತಿ ಸುರೇಶ್, ಗ್ರೇಡ್ ಟು ತಹಸೀಲ್ದಾರ್ ಮುನಿಕೃಷ್ಣಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಬಾಬು ಇತರರು ಇದ್ದರು. ಮಧುಗಿರಿಯಲ್ಲಿ ತಾಲೂಕು ಆಡಳಿತದಿಂದ ಸೇವಾಲಾಲ್ ಅವರ ಜಯಂತಿಯನ್ನು ಆಚರಿಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತಂಡ ಅಭಿವೃದ್ಧಿಗೆ ನಿಗಮ ರಚಿಸಿ ವಿಶೇಷ ನೆರವು ನೀಡಿ ಮೂಲಭೂತ ಸೌಕರ್ಯ ಒದಗಿಸುತ್ತಿದ್ದಾರೆಂದು ಶಾಸಕ ಕೆಎನ್ ರಾಜಣ್ಣ ಹೇಳಿದರು. ಮಧುಗಿರಿಯಲ್ಲಿ ತಾಲೂಕು ಆಡಳಿತ ಮತ್ತು ಸಂತ ಸೇವಾಲಾಲ್ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕರು ಮಹನೀಯರ ಆದರ್ಶಗಳನ್ನು ಇಂದಿನ ಪೀಳಿಗೆಗೆ ಪರಿಚಯಿಸುವುದರ ಜೊತೆಗೆ ಸಮುದಾಯಗಳಲ್ಲಿ ಒಗ್ಗಟ್ಟು ಮೂಡಿ ಸಂಘಟಿತರಾಗುವ ದೃಷ್ಟಿಯಿಂದ ಸರ್ಕಾರದ ವತಿಯಿಂದ ಜಯಂತಿ ಆಚರಿಸಲಾಗುತ್ತಿದೆ ಎಂದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಉಳುವವನೇ ಭೂಮಿಯ ಒಡೆಯ ಎಂಬ ಕಾನೂನು ಜಾರಿಗೆ ತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಸಿಸುವ ಮನೆ ಭೂಮಿಯ ಒಡೆಯ ಎಂಬ ಕಾಯ್ದೆ ಜಾರಿಗೆ ತಂದಿದ್ದಾರೆ ಎಂದರು. ತಾಲೂಕಿನಲ್ಲಿ ಅಭಿವೃದ್ಧಿಯ ಪರ್ವ ಮುಂದುವರಿಯಬೇಕಾದರೆ ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲಿಸಿ ಎಂದು ರಾಜಣ್ಣ ತಿಳಿಸಿದರು. ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ, ರಾಜ್ಯದ 20 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪಾತ್ರಗಳನ್ನು ವಹಿಸುವ ಶಕ್ತಿ ಲಂಬಾಣಿ ಸಮುದಾಯಗಳಿಗೆ ಇದೆ ಎಂದರು. ಸಮುದಾಯದಲ್ಲಿ ಇಂದಿಗೂ ಮೌಢ್ಯತೆ ಜೀವಂತವಾಗಿರುವುದು ವಿಷಾದನೀಯ, ಇದನ್ನ ತೊಡೆದು ಹಾಕಿ ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕೆಂದು ಹೇಳಿದರು. ನನ್ನಲ್ಲಂತೂ ಒಂದು ಕೋರಿಕೆಯಿತ್ತು, ನಾವು ತಹಸೀಲ್ದಾರಾಗಿ ಎಲ್ಲ ಜನಾಂಗಗಳನ್ನ ಜಯಂತಿಗಳನ್ನ ಮಾಡ್ತೀವಿ, ನಮ್ಮನ್ನು ಕೇಳೋರು ಯಾರು ಇಲ್ಲವಲ್ಲಪ್ಪ ಅಂತ ನನ್ನ ಮನಸ್ಸಲ್ಲಿ ಹಲವಾರು ಬಾರಿ ಇತ್ತು. ಆದರೆ ನಮ್ಮ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ನಾನು ಮತ್ತೆ ಮಾನ್ಯ ಶಾಸಕರಿಗೂ ಇವರೆಲ್ಲರಿಗೆ ನಾನು ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕಾಗಿ. ಈ ಜಯಂತಿಗಳಿಂದ ಇವತ್ತು ಈ ಜಯಂತಿ ಮಾಡಲಿಲ್ಲ ಅಂದಿದ್ರೆ ನಾವು ಇಷ್ಟೊಂದು ಸಂಘಟಿತವಾಗಿ ಸುವ್ಯವಸ್ಥಿತವಾಗಿ ನಾವು ಇಲ್ಲಿ ಸೇರ್ತಾ ಇಲ್ಲ. ನಮ್ಮ ಜನಾಂಗದ ಒಂದು ಸಮಸ್ಯೆ ಏನಂದ್ರೆ ಒಂದ್ ಕಡೆ ಬೇಗ ಸೇರಲ್ಲ. ನಿಜವಾಗಲೂ ಕೂಡ ಈ ಜಯಂತಿ ಪ್ರಾರಂಭದಿಂದ ನಮ್ಮ ಜನಾಂಗಕ್ಕೆ ಇನ್ನ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಅನುಕೂಲ ಆಗುತ್ತೆ. ಇದರಿಂದ ಸಂಘಟಿತರಾಗ್ತಾರೆ, ಸಂಘಟಿತರಾಗಿ ತಮ್ಮ ಬದುಕನ್ನು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಉಪವಿಭಾಗಾಧಿಕಾರಿ ಡಾ ವೆಂಕಟೇಶಯ್ಯ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಾಂತಲ ರಾಜಣ್ಣ, ಮಂಜುಳಾ ಆದಿನಾರಾಯಣ ರೆಡ್ಡಿ, ಚೌಡಪ್ಪ, ಪುರಸಭಾ ಅಧ್ಯಕ್ಷೆ ರಾಧಾ ನಾರಾಯಣ್, ಮಾಜಿ ಅಧ್ಯಕ್ಷ ಗಂಗಣ್ಣ, ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಜಯಪ್ರಕಾಶ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಶಿಡ್ಲಘಟ್ಟ ತಾಲೂಕು ಅಂಕತಟ್ಟಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ರಾಜಣ್ಣ ಚಾಲನೆ ನೀಡಿದರು. ಶಿಡ್ಲಘಟ್ಟ ತಾಲೂಕು ಅಂಕತಟ್ಟಿ ಗ್ರಾಮದ ಬಹುದಿನಗಳ ಬೇಡಿಕೆಯಾದ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಎಂ ರಾಜಣ್ಣ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕರು, ನನ್ನ ಅನುದಾನದಲ್ಲಿ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಾಗೂ ಎಸ್ಸಿಪಿ ಟಿಸಿಪಿ ಯೋಜನೆಯಡಿ ಸುಮಾರು 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದು ಅಭಿವೃದ್ಧಿ ವಿಚಾರದಲ್ಲಿ ಅಧಿಕಾರಿಗಳಿಗೆ ಗ್ರಾಮಸ್ಥರು ಸಹಕಾರ ನೀಡಬೇಕು ಎಂದು ತಿಳಿಸಿದರು.
ಸಿಸಿ ರಸ್ತೆ ಕಾಮಗಾರಿಯಲ್ಲಿ ಗುಣಮಟ್ಟಕ್ಕೆ ಒತ್ತು ನೀಡಿದ್ದು, ಕಾಮಗಾರಿಯಲ್ಲಿ ಲೋಪದೋಷ ಕಂಡು ಬಂದಲ್ಲಿ ಕೂಡಲೇ ನಮಗೆ ಮಾಹಿತಿ ನೀಡಿ ಅಭಿವೃದ್ಧಿಗೆ ಸಹಕರಿಸಿ ಎಂದು ತಿಳಿಸಿದರು. ಅದೇ ನಾನು ಎಲ್ಲ ಸಾರ್ವಜನಿಕರು ಕೂಡ ಮನವಿ ಮಾಡಿ ಕೇಳ್ತಾ ಇದ್ದೀನಿ, ಬರೀ ನಾವು ಮಂಜೂರು ಮಾಡಿ ಅಥವಾ ಅನುದಾನ ಕೊಟ್ಟೋದಿಲ್ಲ, ಅದಕ್ಕೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿಸಿ ಗುತ್ತಿಗೆದಾರ ಹತ್ರ ಒಳ್ಳೆಯ ಸಣ್ಣ ಪುಟ್ಟ ಸಂಬಂಧಿಸಿದವರಿಗೆ ಸ್ಪಂದಿಸಿ ಎಲ್ಲರೂ ಸಹಕಾರ ಕೊಟ್ಟು ಒಳ್ಳೆಯ ರೀತಿಯ ಕಾಮಗಾರಿ ಮಾಡಬೇಕು. ಅದಕ್ಕೆ ಆ ಕಾಂಕ್ರೀಟ್ ರಸ್ತೆ ಆದಂಥ ಅದಕ್ಕೆ ಉತ್ತಮವಾದ ರೀತಿಯಲ್ಲಿ ನೀರನ್ನು ಕೂಡ ಅಳವಡಿಸಿ ಆ ಗುಣಮಟ್ಟವನ್ನು ಕಾಪಾಡಿಕೊಂಡ್ರೆ ಒಳ್ಳೆಯ ರಸ್ತೆಗಳಾಗ್ತವೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹಕಾರ ಕೊಡಬೇಕಂತೇಳಿ ಈ ಮುಖ್ಯನ ಗ್ರಾಮದ ಎಲ್ರಿಗೂ ಮತ್ತು ಏನೊಂದು ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ಕೊಡಬೇಕು. ಮುಖಂಡರಾದ ಮೇಲೂರು ಮಂಜುನಾಥ್, ಶಿವಕುಮಾರ್, ದೇವರಾಜ ಮುನಿಯಪ್ಪ ಇತರರು ಇದ್ದರು. ಶಾಸಕ ಕೃಷ್ಣರೆಡ್ಡಿಗೆ ಅಭಿವೃದ್ಧಿ ಕಾರ್ಯ ಮಾಡುವ ಇಚ್ಛಾಶಕ್ತಿ ಇಲ್ಲ ಎಂದು ಚಿಂತಾಮಣಿಯಲ್ಲಿ ಶ್ರೀನಿವಾಸ ರೆಡ್ಡಿ ಆರೋಪಿಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಮಾಡುವ ಕನಿಷ್ಠ ಇಚ್ಛಾಶಕ್ತಿ ಇಲ್ಲ, ಮೂಲಭೂತ ಸೌಕರ್ಯ ಕಲ್ಪಿಸಬೇಕೆಂಬ ಕಾಳಜಿಯೂ ಇಲ್ಲ. ಕೇವಲ ಉಡಾಫೆ ಭರವಸೆಗಳಿಂದ ಮತದಾರರನ್ನ ಮರಳು ಮಾಡುವ ಕಲೆಯನ್ನ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಕರಗತ ಮಾಡಿಕೊಂಡಿದ್ದಾರೆ ಎಂದು ನಗರಸಭೆ ಸದಸ್ಯ ಅಬ್ಬಗೊಂಡು ಶ್ರೀನಿವಾಸ ರೆಡ್ಡಿ ಆರೋಪಿಸಿದರು. ಚಿಂತಾಮಣಿ ನಗರದ ಫೆಬ್ರವರಿ 25ರಂದು ನಡೆಸಲು ಉದ್ದೇಶಿಸಿರುವ ಕಾರ್ಯಕರ್ತರ ಬೃಹತ್ ಸಮಾವೇಶದ ಹಿನ್ನೆಲೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ಸಮಾಜದ ಅರಿವಿಲ್ಲದಂತಹ ಮಕ್ಕಳನ್ನು ಕಾರ್ಯಕ್ರಮಕ್ಕೆ ಹಣದ ಆಸೆ ತೋರಿಸಿ ಬಳಸಿಕೊಳ್ಳುವುದು, ಸ್ತ್ರೀಶಕ್ತಿ ಸಂಘಗಳ ಮಹಿಳೆಯರಿಗೆ ಹಣದ ಆಮಿಷ ಒಡ್ಡುವುದು, ಸಭೆ ಸಮಾರಂಭಗಳಲ್ಲಿ ಘನತೆ ಮರೆತು ಬಾಯಿಗೆ ಬಂದಂತೆ ಮಾತನಾಡುವುದು ಶಾಸಕರ ಸಂಸ್ಕೃತಿ ಎಂದು ಕಿಡಿಕಾರಿದರು. ನಗರಸಭೆ ಮಾಜಿ ಸದಸ್ಯ ಅಗ್ರಹಾರ ಶ್ರೀನಿವಾಸ್ ಮಾತನಾಡಿ, ಕಳೆದ ಬಾರಿ ಮರಳು ಮಾತುಗಳನ್ನಾಡಿ ಶಾಸಕ ಸ್ಥಾನ ದಕ್ಕಿಸಿಕೊಂಡ ಜೆಕೆ ಕೃಷ್ಣಾರೆಡ್ಡಿಗೆ ಮುಂದಿನ ಚುನಾವಣೆಯಲ್ಲಿ ಪ್ರಬುದ್ದ ಮತದಾರರೇ ಸೂಕ್ತ ಉತ್ತರ ನೀಡಲಿದ್ದಾರೆ ಎಂದರು. ಮಾಜಿ ಶಾಸಕ ಡಾ ಎಂಸಿ ಸುಧಾಕರ್, ಮುಖಂಡರಾದ ನಿಸಾರ್ ಶಾ, ಅಲ್ಲಬಕಾಶ್, ಸುಬ್ಬಾರೆಡ್ಡಿ ಇತರರು ಇದ್ದರು. ಶಿಡ್ಲಘಟ್ಟದಲ್ಲಿ ನಡೆಯುವ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ಸಿಗೆ ಅಧ್ಯಕ್ಷ ಮಂಜುನಾಥ್ ಕೋರಿದ್ದಾರೆ. ಈ ತಿಂಗಳ 17ರಂದು 7ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು, ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ಕಸಬ ತಾಲೂಕು ಅಧ್ಯಕ್ಷ ಕೆ ಮಂಜುನಾಥ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದು, ಬೆಳಗ್ಗೆ 8:30ಕ್ಕೆ ಧ್ವಜಾರೋಹಣ, 9:30ಕ್ಕೆ ತಾಯಿ ಭುವನೇಶ್ವರಿ ಹಾಗೂ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಗ್ರಾಮೀಣ ಭಾಗದಲ್ಲಿ ಕನ್ನಡ ಸಬಲೀಕರಣ ಹಾಗೂ ಪರಿಹಾರೋಪಾಯಗಳ ಬಗ್ಗೆ ವಿಚಾರಗೋಷ್ಠಿ, ಕವಿಗೋಷ್ಠಿ, ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತಾಲೂಕಿನ ಚುನಾಯಿತ ಪ್ರತಿನಿಧಿಗಳು, ಕನ್ನಡ ಪರ ಸಂಘಟನೆಗಳ ಮುಖಂಡರು, ಕನ್ನಡಾಭಿಮಾನಿಗಳು, ಸಾಹಿತಿಗಳು ಭಾಗವಹಿಸಲಿದ್ದಾರೆ ಎಂದರು. ಮೂರು ಕಾಲದಿಂದ 4:30 ಗಂಟೆವರೆಗೆ ಶ್ರೀ ಕಾರ್ತಿ ವೆಂಕಟ ನಮ್ಮ ಹಿರಿಯ ಸಾಹಿತಿಗಳ ಅಧ್ಯಕ್ಷತೆಯಲ್ಲಿ ಸುಮಾರು 15 ಜನ ನಮ್ಮ ತಾಲೂಕಿನ ಎಲ್ಲ ಕವಿಗಳು ಭಾಗವಹಿಸತಕ್ಕಂಥ ಒಂದು ಕವಿಗೋಷ್ಠಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಹಿರಿಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ಗೋಪಾಲ್ಗೌಡ ಕಲ್ಲಮಂಜಿಲಿಯವರ ಆಚರಣೆಯನ್ನು ನೀಡಿದ್ದಾರೆ. ಶ್ರೀ ಡಿ ಆರ್ ಶಿವಕುಮಾರ್ ಅವರು ಸಮಾಜ ಸೇವಕರು, ಸುಲ್ತಾನಪೇಟೆ ವೆಂಕಟಾದಿ ಗೀತರಚನಾ ಚಿಬ್ರಾಪುರ ಇವರು ಕೂಡ ಉಪಸ್ಥಿತರಿದ್ದ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ತಾ ಇದ್ದಾರೆ. ಕಸಬ ಗೌರವ ಕಾರ್ಯದರ್ಶಿ ಆರ್ ಸುಂದರಾಚಾರ್ಯ, ಎಂ ವೆಂಕಟೇಶ್, ರವಿ, ಶ್ರೀನಿವಾಸ್ ಮೂರ್ತಿ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದ ಪ್ರಗತಿ ಕಾಲೇಜಿನಲ್ಲಿ ಆಹಾರ ಮೇಳ ನಡೆಯಿತು. ಎಲ್ಲಿ ನೋಡಿದ್ರೂ ಬಣ್ಣದ ಚಿಟ್ಟೆಗಳಂತೆ ಕಲರ್ಫುಲ್ ಆಗಿರುವ ಹುಡುಗಿಯರು, ಇದಕ್ಕೆ ಸರಿಸಾಟಿ ಎಂಬಂತೆ ವ್ಯಾಪಾರದಲ್ಲಿ ಕೈ ಜೋಡಿಸಿರುವ ಕಲರ್ಫುಲ್ ಹುಡುಗರು, ವಿವಿಧ ಬಗೆಯ ತಿಂಡಿ ತಿನಿಸುಗಳ ವ್ಯಾಪಾರದಲ್ಲಿ ಬ್ಯುಸಿಯಾಗಿರುವ ವಿದ್ಯಾರ್ಥಿಗಳು, ಅರೆ ಏನಿದು ಕಲರ್ಫುಲ್ ವ್ಯಾಪಾರ ಅಂದುಕೊಂಡ್ರ ಎಲ್ಲಿದೆ ನೋಡಿ ಕಲರ್ಫುಲ್ ಡೀಟೇಲ್ಸ್. ದೇವನಹಳ್ಳಿ ತಾಲೂಕು ವಿಜಯಪುರದ ಪ್ರಗತಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಆಹಾರ ಮೇಳೋತ್ಸವವು ಪ್ರಗತಿ ಫುಡ್ ಪ್ಯಾರಡೈಸ್ ಶೀರ್ಷಿಕೆಯಡಿ ವಿದ್ಯಾರ್ಥಿಗಳಿಗೆ ಸ್ಟಾಲ್ಗಳನ್ನು ತೆರೆದು ವಿವಿಧ ಹೆಸರನ್ನಿಟ್ಟುಕೊಂಡು ಗ್ರಾಹಕರನ್ನ ತಮ್ಮ ಸ್ಟಾಲ್ಗಳ ಹತ್ತಿರ ಸೆಳೆಯುತ್ತಿದ್ದರು. ಪುರಸಭಾ ಸದಸ್ಯ ಎಂ ಸತೀಶ್ ಕುಮಾರ್ ಆಹಾರ ಮೇಳವನ್ನ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ, ವಿದ್ಯಾರ್ಥಿಗಳಲ್ಲಿರುವ ಕೌಶಲ್ಯವನ್ನ ವಿದ್ಯಾರ್ಥಿ ಜೀವನದಿಂದಲೇ ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಮತ್ತು ವೃತ್ತಿ ಜೀವನದಲ್ಲಿ ಯಾವ ರೀತಿ ಹಣ ಹೂಡಿ ಅದರಲ್ಲಿ ಲಾಭ ಯಾವ ರೀತಿ ಗಳಿಸಬೇಕು, ಲಾಭ ನಷ್ಟಗಳನ್ನ ಅರಿವು ಮುಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. ತಮ್ಮ ವೃತ್ತಿ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋ ವಿಚಾರವನ್ನು ಹುಡುಗರಲ್ಲಿ ಇರ್ತಕ್ಕಂಥ ಒಂದು ಮನಸ್ಸಿನಲ್ಲಿ ಅಡಗಿರ್ತಕ್ಕಂಥ ಭಾವನೆಗಳು ಇವೆಲ್ಲ ತಮ್ಮ ವೃತ್ತಿ ಜೀವನದಲ್ಲಿ ತೊಡಸ್ಕೊಳ್ಳೋದು ಯಾವ ರೀತಿ
ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ತಿಳಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಫುಡ್ ಫೆಸ್ಟ್ ಅನ್ನು ಮಾಡಿದ್ದಾರೆ. ಏನು ಬಂಡವಾಳ ಹಾಕ್ತೀವಿ, ಅದಕ್ಕೆ ಏನು ಲಾಭ ಇಟ್ಕೋಬೇಕು, ಮತ್ತು ಅದರಲ್ಲಿ ಬರ್ತಕ್ಕಂಥ ಲಾಭ ಈ ಥರ ಇರ್ತದೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಈ ಒಂದು ಫುಡ್ ಫೆಸ್ಟನ್ನು ಆಯೋಜನೆ ಮಾಡಿದ್ದೀವಿ. ಇದರ ಒಂದು ಉಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಸಹ ಅರಿತುಕೊಂಡು ತಮ್ಮ ಮುಂದಿನ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಮುಂದುವರಿಬೇಕಂತ ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಮೊದಲನೇ ವರ್ಷದ ಬಿಎಸ್ಸಿ ವಿದ್ಯಾರ್ಥಿ ಮನ್ಸೂರ್ ಮಾತನಾಡಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಬಿಸಿನೆಸ್ ಸೀಮಿತವಾಗಿರದೆ ವಿಜ್ಞಾನ ವಿಭಾಗದಲ್ಲಿ ಓದಿದ ವಿದ್ಯಾರ್ಥಿಗಳ ವ್ಯಾಪಾರ ನಡೆಸಿ ಲಾಭ ಗಳಿಸುವ ನಿಟ್ಟನಲ್ಲಿ ಸ್ಟಾಲ್ ಹಾಕಿ ಬಂಡವಾಳ ಹೂಡಿ ಲಾಭದ ನಿರೀಕ್ಷೆಯಲ್ಲಿ ವಿದ್ಯಾರ್ಥಿಗಳೆಲ್ಲ ಒಟ್ಟಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದರು. ಇಲ್ಲಿ ಕಾಮರ್ಸ್ ಸ್ಟೂಡೆಂಟ್ ಹತ್ರ ಬಿಸ್ನೆಸ್ ಮಾಡೋದು ಅವಕಾಶ ಇಲ್ಲ, ಸೈನ್ಸ್ ಸ್ಟೂಡೆಂಟ್ ಕೂಡ ಕಾಮರ್ಸ್ಗಿಂತ ಮೀರಿ ನಾವು ಬಿಸ್ನೆಸ್ ಮಾಡಬಹುದು ಅಂತ ನಾವು ಇಲ್ಲಿ ಫುಡ್ ಸ್ಟಾಲ್ ಹಾಕಿ ಇನ್ವಾಲ್ವ್ಮೆಂಟ್ ಆಗಿದ್ದೀರಿ. ಇದೇನಂದ್ರೆ ನಾವು ಇಲ್ಲಿ ಒಂದು ಇಲ್ಲಾಂದ್ರೆ ಒಂದು 12,000 ಇನ್ವೆಸ್ಟ್ ಮಾಡಿದ್ದೀರಿ, ಅದಕ್ಕಿಂತ ಇಲ್ಲಾಂದ್ರೆ ಒಂದು 25,000 ಮೇಲೆ ನಾವು ಇನ್ಕಮ್ ತೆಗಿತೀರ ಅನ್ನೋದು ನಮ್ದು ಒಂದು ನಿರ್ಧಾರ ಇದೆ ಸರ್. ಇದರಿಂದ ಏನು ಉಪಯೋಗ ಆಗುತ್ತೆ ಮುಂದೆ ಸರ್? ಮುಂದೆ ನಾವು ಫ್ಯೂಚರ್ ಅಲ್ಲಿ ನಮ್ಮ ಸ್ಟಡೀಸ್ ಮೇಲೆ ಡಿಪೆಂಡ್ ಆಗಿಲ್ಲ, ನಾವು ಬೇರೆ ಬಿಸ್ನೆಸ್ ಬೇಕಾದ್ರೂ ಮಾಡ್ಕೊಂಡು ನಾವು ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿದ್ದೀರಿ, ಬಿಸ್ನೆಸ್ ಮಾಡ್ಕೊಂಡು ನಾವು ಜೀವನ ಸಾಗಿಸ್ತೀರ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಸರ್ ಇದು. ಮುಖ್ಯಾಧಿಕಾರಿ ನಾಗರಾಜ್, ಮುಖಂಡರಾದ ಮೆಹಬೂಬ್ ಪಾಷಾ, ಕಾಲೇಜು ಪ್ರಾಂಶುಪಾಲ ನಾಗರಾಜ್, ಉಪನ್ಯಾಸಕ ವೃಂದ ಹಾಜರಿದ್ದರು. ಮಧುಗಿರಿಯಲ್ಲಿ ಗಾನದೀಪ ಗಾಯನ ಕಾರ್ಯಕ್ರಮ ನಡೆಯಿತು. ಹೊಸ ಗಾಯಕ ಪ್ರತಿಭೆಗಳು ಅರಳಲು ಅವಕಾಶ ಸಿಗಬೇಕು ಎಂದು ಹರಿಕಥಾ ವಿದ್ವಾನ್ ಡಾ ಲಕ್ಷ್ಮಣ ದಾಸ್ ಹೇಳಿದರು. ಗ್ರಾಮೀಣ ಭಾಗದಲ್ಲಿ ಗಾಯನ ಕಾರ್ಯಕ್ರಮಗಳು ನಡೆದು ಹೊಸ ಪ್ರತಿಭೆಗಳು ಅನಾವರಣಗೊಳ್ಳಬೇಕೆಂದು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಾ ಲಕ್ಷ್ಮಣ ದಾಸ್ ತಿಳಿಸಿದರು. ಮಧುಗಿರಿಯ ಮಹಿಳಾ ಸಮಾಜ ಸಭಾಂಗಣದಲ್ಲಿ ಸ್ವರಸಿಂಚನ ಸುಗಮ ಸಂಗೀತ ಮತ್ತು ಜಾನಪದ ಕಲಾ ಸಂಸ್ಥೆ, ಗೆಳತಿಯರ ಬಳಗ, ವಾಸವಿ ಮಹಿಳಾ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಗಾನದೀಪ ಗಾಯನ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸುಗಮ ಸಂಗೀತಕ್ಕೆ ಇತಿಹಾಸದ ಪರಂಪರೆ ಇದೆ. ವಿದ್ಯಾರ್ಥಿಗಳಿಗೆ ಕಾರ್ಯಕ್ಷಮತೆ ಅವಶ್ಯ. ಸಂಗೀತ ನೆಮ್ಮದಿ ಹಾಗೂ ಆತ್ಮವಿಶ್ವಾಸವನ್ನ ಬೆಳೆಸುತ್ತದೆ ಎಂದರು. ಇಷ್ಟೊಂದು ಜನ ಬಂದಿದೆ, ಬಹಳ ಸಂತೋಷ ಆಗಿದೆ, ಬಹಳಷ್ಟು ಸಂತೋಷ ಆಗಿದೆ. ಅದಕ್ಕೆ ಕಾರಣ ನಿಮ್ಮ ಅವಿರದ ಕೆಲಸದಲ್ಲಿ ಕೂಡ ಬೆಳಗಿನ ಸಾಯಂಕಾಲ ಕೆಲಸ ಮಾಡ್ತಿದ್ರು ಕೂಡ ಅಲ್ಲಿ ಬಿಡುವು ಮಾಡಿಕೊಂಡು ಹೋಗಿದ್ದಾರಲ್ಲ, ಇವತ್ತು ನನಗೆ ಬಹಳ ಸಂತೋಷ ಆಗಿದೆ. ಇವತ್ತು ಮೇಲಾಗಿ ಹಾಗೆ ಬಹಳ ಬೇಗ ಅವ್ರು ಒಳ್ಳೆಯವರು ಕೆಟ್ಟವರು ಅಂತ ಅರ್ಥ ಆಗಲ್ಲ. ಅಲ್ಲಿಗೆ ಎಲ್ಲರೂ ನಮ್ಮವರೇನೋ ಸತೂರಿಯ ಆ ದುಡಿಯುವಂತಿಗೆ ಆ ತಾಯಿ ಇದೆ. ಕಾರಣ ಇವರು ಮೊನ್ನೆ ನನಗೂ ಇವರಿಗೆ ಪರಿಚಯ ಇಲ್ಲ. ನಮ್ಮ ಕೆಟ್ಟ ಮಲ್ಲಿಕಾರ್ಜುನರಿಂದ ನಾವು ಪಾವಗಡಕ್ಕೆ ಹೋಗ್ಬೇಕಾಗಿತ್ತು. ಪಾವಗಡಕ್ಕೆ ಹೋಗ್ಬೇಕಾದ ಮಾತು ಬಂದಿದ್ದಲ್ಲಿ ಮೇಡಮ್ ಫೋನ್ ಮಾಡಿದ್ರೆ ನಮ್ಮನೆಗೆ ಬಂದು ಊಟ ಮಾಡ್ಕೊಂಡು ಬರ್ತೀನಿ. ಹರಿಹರ ಶ್ರೀ ಪ್ರಶಸ್ತಿ ಪುರಸ್ಕೃತ ಸಾಹಿತ್ಯ ಎನ್ ನಾಗಪ್ಪ ಮಾತನಾಡಿ, ಹಿಂದೆ ಹಾಡು ಜನರ ಬಾಳಾಗಿತ್ತು. ಹೆಣ್ಣು ತನ್ನ ದಿನನಿತ್ಯದ ಜೀವನವನ್ನ ಹಾಡಿನ ರೂಪದಲ್ಲಿ ಈ ನೆಲದಲ್ಲಿ ಹುಟ್ಟು ಹಾಕಿದ್ದಾಳೆ. ಬದುಕು ಬಂಗಾರವಾಗಬೇಕೇ ಹೊರತು ಬಂಗಾರವೇ ಬದುಕಾಗಬಾರದು ಎಂದರು. ಯಾವ ಕಾರ್ಯಕ್ರಮ ತಗೊಂಡು ನಗರಕ್ಕೆ ಮಾಡ್ತಿದ್ರು, ಹಳ್ಳಿ ಮುಂಗಡ ಭಾಗಕ್ಕೆ ಕಲಾವಿದರಾಗಿ ಕಲಾ ಕಾರ್ಯಕ್ರಮಗಳಾಗಿ ಮುಖ ಪಡೆದೇ ಕಡಿಮೆ ಆಗಿದ್ರು. ಎಲ್ಲ ರೆಡಿ ಕೊಡ್ತಾರ, ಯಾರಿಗೆ ಸಿಗ್ತಾ ಇತ್ತು ಅವರಿಗೆ ಕಾರ್ಯಕ್ರಮಗಳು ಸಿಗ್ತಾ ಇದ್ದಾರೆ. ನಗರದ ಕೇಂದ್ರೀಕೃತವಾಗಬಾರದು, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಗರಕ್ಕಷ್ಟೇ ಸೀಮಿತ ಆಗಬಾರದು. ಯಾಕಂದ್ರೆ ಇನ್ನೊಂದು ದುರಂತ ಏನಂತ ಹೇಳಿದ್ರೆ, ನಾವು ಎಷ್ಟೇ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಶೋತೃಗಳು ಬರೋದು ಕಡಿಮೆ. ಇವತ್ತು ಟಿವಿ ವಾಹಿನಿಯ ರಿಯಾಲಿಟಿ ಶೋಗಳು ಅವ್ರು ನಾಲ್ಕು ಮಾಡಿಬಿಟ್ಟಿದೆ. ಹಳ್ಳಿಯವರಿಗೆ ಆ ರೀತಿ ಎಂಟರ್ಟೈನ್ಮೆಂಟ್ ಬಹಳ ಕಡಿಮೆ. ಸ್ವರಸಿಂಚನ ಸುಗಮ ಸಂಗೀತ ಮತ್ತು ಜಾನಪದ ಕಲಾ ಸಂಸ್ಥೆಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕೆಂಕೆರೆ, ಧಾರ್ಮಿಕ ಮುಖಂಡ ಡಾ ಎಂಜಿ ಶ್ರೀನಿವಾಸ್ ಮೂರ್ತಿ, ಗೆಳತಿಯರ ಬಳಗದ ಗೀತಾ, ಕಲ್ಪನಾ, ನಿವೇದಿತಾ, ಪ್ರತಿಭಾ ಮುಂತಾದವರು ಉಪಸ್ಥಿತರಿದ್ದರು. ಜೆಡಿಎಸ್ ಸಮಾವೇಶಕ್ಕೆ ಶಿಡ್ಲಘಟ್ಟದಿಂದ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು ತೆರಳುವರು ಎಂದು ಮುಖಂಡ ರವಿಕುಮಾರ್ ತಿಳಿಸಿದ್ದಾರೆ. ಜೆಡಿಎಸ್ ರಾಷ್ಟ್ರಾಧ್ಯಕ್ಷ ಅಧ್ಯಕ್ಷರೂ ಆದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನಿದರ್ಶನದ ಪ್ರಕಾರ ಕ್ಷೇತ್ರದಿಂದ ಸುಮಾರು 150 ಬಸ್ಗಳ ಮೂಲಕ ಕಾರ್ಯಕರ್ತರನ್ನ ಸಮಾವೇಶಕ್ಕೆ ಕರೆದೊಯ್ಯಲಾಗುವುದು ಎಂದು ಎಚ್ ಡಿ ದೇವೇಗೌಡ ಹಾಗೂ ಜಯಪ್ರಕಾಶ್ ನಾರಾಯಣ್ ಸೇವಾಭಿವೃದ್ದಿ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಜೆಡಿಎಸ್ ಮುಖಂಡ ಬಿಎನ್ ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟದಲ್ಲಿ ಪಕ್ಷದ ಮುಖಂಡರು ಸೇರಿದಂತೆ ಕಾರ್ಯಕರ್ತರ ಸಭೆ ನಡೆಸಿ ಮಾತನಾಡಿದರು.
ಜೆಡಿಎಸ್ ಪಕ್ಷದ ವತಿಯಿಂದ ಫೆಬ್ರವರಿ 17ರ ಶನಿವಾರ ಬೆಂಗಳೂರಿನ ಹೊರೆ ವಲಯದಲ್ಲಿ ಹಮ್ಮಿಕೊಂಡಿರುವ ರಾಜ್ಯಮಟ್ಟದ ಬೃಹತ್ ಸಮಾವೇಶ ವಿಕಾಸಪರ್ವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತಾಲೂಕಿನಿಂದ ಸುಮಾರು 150 ಬಸ್ಗಳಲ್ಲಿ ಕಾರ್ಯಕರ್ತರೊಂದಿಗೆ ತೆರಳುವುದಾಗಿ ಹೇಳಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯ ಬಂಕಮುನಿಯಪ್ಪ ಮಾತನಾಡಿ, ತಾಲೂಕಿನಲ್ಲಿ ಜಾತ್ಯತೀತ ಜನತಾ ದಳದ ಪರ ಜನರ ಬೆಂಬಲವಿದೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಅವರ ನಾಯಕತ್ವದ ಬಗ್ಗೆ ಅಚಲವಾದ ನಂಬಿಕೆ ಇದೆ. ರೈತರ ಉಳಿವಿಗಾಗಿ ಸಾಲಮನ್ನಾ ಮತ್ತು ಶಾಶ್ವತ ನೀರು ಯೋಜನೆ ಮಾಡುವ ಇಚ್ಛಾಶಕ್ತಿಯನ್ನು ಎಚ್ಡಿ ಕುಮಾರಸ್ವಾಮಿ ಅವರೇ ಮಾತ್ರ ಇರುವುದರಿಂದ ಅವರು ರಾಜ್ಯದ ಜನರಿಗೆ ಆಶಾಜ್ಯೋತಿಯಾಗಿದ್ದಾರೆ ಎಂದರು. ಕುಮಾರಣ್ಣರವರನ್ನ ಮುಂದಿನ ಮುಖ್ಯಮಂತ್ರಿ ಮಾಡುವ ಉದ್ದೇಶದಿಂದ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕು ಎಂದರು. ಸುಮಾರು ನಾಳೆ 5,000 ಜನಕ್ಕಿಂತ ಹೆಚ್ಚಿನಾಗಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ಸಮಾವೇಶ ಭಾಗವಹಿಸಿ ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಿ ಈ ರಾಜ್ಯದಲ್ಲಿ ಮುಂದೆ ಚುನಾವಣೆಯಲ್ಲಿ JDS ಪಕ್ಷವನ್ನು ಅಧಿಕಾರಕ್ಕೆ ತಂದು ಕುಮಾರಣ್ಣ ಅವರನ್ನ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಸಂದರ್ಭದಲ್ಲಿ ನನ್ನ ಹೇಳಿ ಕಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಆದವರು ಗೇಟಲ್ಲಿರ್ತಕ್ಕಂಥ ಒಂದು ಲೇಔಟ್ ಜಾಗದಲ್ಲಿ ಎಷ್ಟೋ ಬಸ್ಸುಗಳೆಲ್ಲ ಬಂದು ತಿಂಡಿ ವ್ಯವಸ್ಥೆ ಮಾಡಿಕೊಂಡು ನಾಳೆ ಮಧ್ಯಾಹ್ನ 12 ಗಂಟೆ ಒಳಗಡೆ ನಾವು ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಬೇಕು. ದಯಮಾಡಿ ತಾವೆಲ್ಲರೂ ಜವಾಬ್ದಾರಿ ತಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮಲ್ಲಿ ಮನವಿ ಮಾಡ್ತೇವೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಪಿವಿ ನಾಗರಾಜ್, ನಗರಸಭೆಯ ಹಾಲಿ ಹಾಗೂ ಮಾಜಿ ಸದಸ್ಯರು ಸೇರಿದಂತೆ ಹಿರಿಯ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ್ ವಾರ್ತೆಗಳು.